पावर विथ लीडर कार्यक्रम इंदिन अतिथि मंड्य विधानसभा क्षेत्र बीजेपी अभ्यर्थी अशोक जयराम बेळग्गेयिंदले कार्यकर्तर सभेगळल्ली भागियागिरुवंत अशोक जयराम ग्रामगळल्ली मत प्रचारक्कू मुन्न मंड्य नगरदल्ली मत प्रचार आरंभिसिद्दारे ई कुरितु पावर विथ लीडर तंडद जोते अवरु मातनाडिद्दारे एनु हेळिद्दारे केळोण नमस्कार वीक्षकरे पवर वित् लीडर कार्यक्रम के स्वागत नानु संतोष होसहल्ली इवत्ति नम्म पवर वित् लीडर कार्यक्रम अतिथि मंड्य विधानसभा क्षेत्र बीजेपी अभ्यर्थी अशोक जयराम इवत्तिन अवर दिनचरी हेगिरलिदे विधानसभा क्षेत्र इल्लिरुवंत मतदार यहा रीतियादंत वलवन्न इट्कोंडिद्दारे जोतेगे इल्लिरुवंत बीजेपी अभ्यर्थी यहा रीतियादंत ओडनाटवन्न क्षेत्र मतदार जोते इट्कोंडिद्दारे अवर संपूर्ण इवत्तिन दिनचरियल्लि यहा ग्राम पंचायतिगळिगे भेटियन्नु नीडुत्तारे ಜೊತೆಗೆ ಮತದಾರರ ಜೊತೆ ಯಾವ ರೀತಿಯಾದಂತಹ ಮತ ಪ್ರಚಾರ ಮತ ಭೇಟಿಯನ್ನು ಮಾಡ್ತಾರೆ ಅನ್ನೋದನ್ನ ಮಾತನಾಡಿಸೋಣ. ನಮ್ಮ ಜೊತೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಅಶೋಕ್ ಜಯರಾಮ್ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಇವತ್ತಿನ ಸಂಪೂರ್ಣ ದಿನ ಪವರ್ ವಿತ್ ಲೀಡರ್ ನಿಮ್ಮ ಜೊತೆ ನಾವಿರ್ತೇವೆ. ಇವತ್ತಿನ ತಮ್ಮ ಮತ ಭೇಟೆ ಮತ ಪ್ರಚಾರವನ್ನು ತಾವು ಯಾವ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಹಮ್ಮಿಕೊಳ್ಳಲಿದ್ದೀರಿ, ಜೊತೆಗೆ ಇವತ್ತಿನ ಶೆಡ್ಯೂಲ್ ಬಗ್ಗೆ ಮಾತನಾಡೋದಾದ್ರೆ ಸರ್? ಇವತ್ತು ಮಂಡ್ಯ ಸಿಟಿ ನಗರದ ಪ್ರದೇಶಗಳಲ್ಲಿ ವಾಕಿಂಗ್ ಸ್ಪಾಟ್ಸ್, ಕಾಫಿ ಸ್ಪಾಟ್ಸ್ ಇವನ್ನೆಲ್ಲವನ್ನ ಕವರ್ ಮಾಡೋಣ ಅಂತೇಳಿ ಇವತ್ತು ಬೆಳಗ್ಗೆ ಸುಮಾರು 6:30 ಸಮಯದಿಂದ ಎಲ್ಲ ಒಂದು ಜನ ಎಲ್ಲೆಲ್ಲಿ ಸೇರ್ತಾರೆ ಅಲ್ಲೆಲ್ಲ ಹೋಗಿ ಮಾತಾಡಿಸಿ ಅವರ ಜೊತೆ ಕಾಫಿ ಕುಡಿದು ಚರ್ಚೆ ಮಾಡಿ ಈ ಒಂದು ಚುನಾವಣೆಯಲ್ಲಿ ನಮಗೆ ಬೆಂಬಲಿಸಿ ಅಂತೇಳಿ ಕೋರಿ ಇವತ್ತು ಬಂದಿದ್ದೇನೆ. ಇವತ್ತು ನಮ್ಮ ಪಾರ್ಟಿಯ ಗ್ರಾಮಾಂತರ ಮತ್ತು ನಗರ ಘಟಕದ ಒಂದು ಮಹತ್ವರಾದಂಥ ಮೀಟಿಂಗ್ ಇದೆ. ಮುಂದಿನ ನಾಳೆಯಿಂದ ನೆಕ್ಸ್ಟ್ 10 ದಿವಸಗಳ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದು ವಿಚಾರವಾಗಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ನಮ್ಮ ಕ್ಯಾಂಪೇನ್ನ ಅಂತೇಳಿ ಅದೊಂದು ಮಧ್ಯಾಹ್ನ ತನಕ ಆದಮೇಲೆ ಮಧ್ಯಾಹ್ನದ ಮೇಲೆ ನಾವು ಮಂಡ್ಯ ಗ್ರಾಮಾಂತರ ಭಾಗಕ್ಕೆ ಮತ್ತೆ ತೆರಳಿ ಸುಮಾರು 2.5-3 ಪಂಚಾಯಿತಿಗಳನ್ನ ಇವತ್ತು ದೊಡ್ಡ ದೊಡ್ಡ ಪಂಚಾಯಿತಿಗಳನ್ನ ಇವತ್ತು ಕವರ್ ಮಾಡುವಂಥ ಪ್ಲಾನನ್ನು ಹಾಕ್ಕೊಂಡಿದ್ದೀವಿ. ಸರ್, ಮಂಡ್ಯದ ಬಹುತೇಕ ಎಲ್ಲವೂ ಕೂಡ ತುಂಬ ಹಾಟ್ ಟಾಪಿಕ್ ಆಗಿರುತ್ತೆ ಪ್ರತಿ ಚುನಾವಣೆಗಳು ಬಂದಾಗ. ವಿಧಾನಸಭೆ ಇರ್ಬೋದು, ಲೋಕಸಭಾ ಚುನಾವಣೆಗಳು ಇರ್ಬೋದು, ಸ್ಥಳೀಯ ಚುನಾವಣೆಗಳು ಬಂದರೂ ಸಮೇತ ಮಂಡ್ಯ ಅಂತ ಹೇಳಿದ್ರೆ ಇಡೀ ಇಂಡಿಯಾಗೆ ಸದ್ದು ಮಾಡುವಂತಹ ಕ್ಷೇತ್ರ. ಅಶೋಕ್ ಜಯರಾಮ್ ಅವರಿಗೆ ಯಾಕೆ ಈ ಬಾರಿ ಓಟನ್ನ ಹಾಕ್ಬೇಕು ಅನ್ನುವಂಥದ್ದು ನೋಡಿ, ಬಿಜೆಪಿ ಅಂತ ಹೇಳಿದ್ರೆ ಅಭಿವೃದ್ಧಿ, ಬಿಜೆಪಿಯೇ ಈ ಬಾರಿಯ ಭರವಸೆ. ಇವತ್ತು 25 ಎಸ್ ಟಿ ಜಯರಾಮ್ನವರು ಸತ್ತು ಇವತ್ತು ಈ ವರ್ಷಕ್ಕೆ 25 ವರ್ಷಗಳಾದಮೇಲೆ ಇವತ್ತು ಮಂಡ್ಯದಲ್ಲಿ ಮಹತ್ವವಾದಂಥ ಬೆಳವಣಿಗೆಗಳು ನಾವು 25 ವರ್ಷದಿಂದ ಕಂಡಿಲ್ಲ. ಯಾವುದೇ ಒಂದು ಒಂದು ಹೇಳಬೇಕಂತೇಳಿದ್ರೆ ಸರಣಿ ವೈಫಲ್ಯವನ್ನೇ ನೋಡಿದ್ದೇವೆ ಹೊರತು ಮಂಡ್ಯ ಜಿಲ್ಲೆ ಯಾವುದೇ ಒಂದು ದೊಡ್ಡ ಯೋಜನೆಗಳನ್ನ ನಾವು ಇಲ್ಲಿಯವರೆಗೆ ನೋಡಿಲ್ಲ. ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಕೇಂದ್ರದ ಜೊತೆ ಸಂಪರ್ಕ ಇಟ್ಕೊಂಡು ರಾಜ್ಯದಲ್ಲೂ ಕೂಡ ಬಿಜೆಪಿ ಬಹುತೇಕ ನಮ್ಮ ಬಿಜೆಪಿ ಸರ್ಕಾರ ರಚನೆ ಆಗುವಂಥ ಖಚಿತ. ಆದ್ದರಿಂದ ನಾವು ಇಲ್ಲಿ ಸ್ಥಳೀಯವಾಗಿ ಬಿಜೆಪಿ ಶಾಸಕರನ್ನು ಆಯ್ಕೆ ಮಾಡಿದ್ರ ಮುಖಾಂತರ ಏನು ರುಟೀನಾಗಿ ಬರುವಂಥ ಅನುದಾನದ ಮೇಲೆ ಅಷ್ಟಕ್ಕೆ ಡಿಪೆಂಡ್ ಆಗ್ತಾನೆ. ವಿಶೇಷ ಅನುದಾನಗಳ ವಿಶೇಷ ಯೋಜನೆಗಳನ್ನ ಮಂಡ್ಯಕ್ಕೆ ತಂದರೆ ಮಾತ್ರ ಇಲ್ಲಿಯ ಸ್ಥಳೀಯ ಪ್ರಾಬ್ಲಮ್ಗಳು ನಾವು ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಮಂಡ್ಯದಲ್ಲಿ ಬಹುತೇಕ ಇತ್ತೀಚಿನ 3-4 ಚುನಾವಣೆಗಳನ್ನು ಗಮನಿಸ್ತಾ ಹೋದರೆ ವ್ಯಕ್ತಿಗತವಾಗಿ ನಡೆದಿರುವಂತಹ ಚುನಾವಣೆಗಳು ಇಲ್ಲಿ ಹೆಚ್ಚಾಗಿದೆ. ಪಕ್ಷ ಒಂದು ಕಡೆ ಆದರೆ ಅತಿ ಹೆಚ್ಚಾಗಿ ವ್ಯಕ್ತಿಯ ಅಭಿಮಾನ ವರ್ಚಸ್ಸುಗಳೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಮ್ಮ ವರ್ಚಸ್ಸು ವ್ಯಕ್ತಿಗತದ ಬಗ್ಗೆ ಮಾತನಾಡೋದಾದ್ರೆ ಸರ್, ನಾವು ಅಶೋಕ್ ಜಯರಾಮ್ ಅವರ ಬಗ್ಗೆ ನೋಡಿ, ನೀವು ಹೇಳಿದಂತೆ ಮಂಡ್ಯದವರು ಭಾಳ ಭಾವನಾತ್ಮಕವಾದಂಥ ಜೀವಿಗಳು. ಹೆಚ್ಚಾಗಿ ಎಲೆಕ್ಷನ್ಸ್ನಲ್ಲಿ ಎಮೋಷನ್ಸ್ ಜಾಸ್ತಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಈ ಬಾರಿ ನಾವು ಎಸ್ ಟಿ ಜಯರಾಮ್ರವರ ಕೊಡುಗೆ ಈ ಜಿಲ್ಲೆಗೆ ಅಪಾರವಾದಂಥದ್ದು. ಕೇವಲ ಹೆಸರಿಗೆ ಮಾತ್ರ ಅಂತಲ್ಲ, ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಕೂಡ ಒಂದೊಂದು ಉದಾಹರಣೆಯನ್ನು ಜನರೇ ನನ್ನ ಕರ್ಕೊಂಡೋಗಿ ತೋರಿಸ್ತಾರೆ. ಆ ರೀತಿಯ ನಮ್ಮ ತಂದೆಯ ಹೆಸರು ನನಗೊಂದು ಶ್ರೀರಕ್ಷೆ ಆಗಿದೆ. ಅದಲ್ಲದೇ ನಾವು ಕಳೆದ 10 ವರ್ಷದಿಂದ ಸಕ್ರಿಯವಾಗಿ ನಮ್ಮ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥದ್ದು ಎಸ್ ಟಿ ಜಯರಾಮ್ ಸಮಗ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹೆಲ್ತ್ ಕ್ಯಾಂಪ್ಸ್ನ ಮಾಡುವಂಥದ್ದೇ, ನಮ್ಮ ಆಸ್ಪತ್ರೆಯಿಂದ ಸೇವೆ ಮಾಡುವಂಥದ್ದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ಈಗ ನಮ್ಮ ವಕೀಲ ಸಂಘದ ನಿರ್ದೇಶಕನಾಗಿ ಆಗಿರುವಂಥದ್ದು, ಅದರ ಮುಖಾಂತರ ಏನು ಆಕ್ಟಿವಿಟೀಸ್ ಮಾಡ್ತಾ ಇವೆ ಎಲ್ಲವೂ ನಮಗೆ ಒಂದು ರೀತಿಯಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ಸ್ ಆಗ್ತದೆ. ರಾಜಕೀಯ ಬಲಬಲಗಳನ್ನು ಗಮನಿಸ್ತಿದ್ರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪ್ಲಸ್ ಅವ್ರ ಮೈನಸ್ಗಳು ಒಂದು ಕಡೆ, ತಮಗೆ ಬಿಜೆಪಿ ಭರವಸೆ ಅನ್ನುವಂಥ ಸ್ಲೋಗನ್ ಇದೆ. ಇಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಭರವಸೆ ಅನ್ನುವಂಥದ್ದು ಜನರಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ವಿಶೇಷ ಯೋಜನೆಗಳೇನಾದರೂ ಇದೆಯಾ? ಯಾಕೆಂತ ಹೇಳಿದ್ರೆ ನಿಮಗೆ ಇತ್ತೀಚೆಗೆ ಮಂಡ್ಯ ವಿಧಾನಸಭಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರು ಕೂಡ ಬೆಂಬಲವನ್ನು ಈಗಾಗಲೇ ವ್ಯಕ್ತಪಡಿಸಿರುವಂಥದ್ದು. ಮಂಡ್ಯ ಸಂಸದೆ ಸುಮಲತಾ ಅವರು ಕೇಂದ್ರ ಜೊತೆ ಭಾಳ ಒಡನಾಟವನ್ನು ಇಟ್ಕೊಂಡು
ಬಹಳಷ್ಟು ಅವರು ರೂಟೀನ್ ಕೆಲಸ ಅಲ್ಲದೆ ಬಹಳಷ್ಟು ವಿಶೇಷ ಪ್ಯಾಕೇಜ್ ಗಳನ್ನು ಮಂಡ್ಯಕ್ಕೆ ತಂದಿದ್ದಾರೆ ಹೇಳಬೇಕು ಅಂತ ಹೇಳಿದ್ರೆ 18 ಕೋಟಿ ಖರ್ಚು ಮಾಡಿ ನಮ್ಮ ಮಂಡ್ಯದ ಮೆಡಿಕಲ್ ಕಾಲೇಜ್ ಗೆ ಒಂದು ಸ್ತ್ರೀ ಮತ್ತೆ ಮಕ್ಕಳ ವಿಭಾಗವನ್ನ ಒಂದು ಅಪ್ಗ್ರೇಡ್ ಮಾಡಿಸಿರುವಂತದ್ದು ನಮ್ಮ ಕೇಂದ್ರೀಯ ವಿದ್ಯಾಲಯವನ್ನ ಅಪ್ಗ್ರೇಡ್ ಮಾಡಿಸಿರುವಂತದ್ದು ಈ ರೀತಿಯ ಅನೇಕ ಯೋಜನೆಗಳನ್ನು ಅವರು ಸೆಂಟರ್ ಇಂದ ತಂದಿರುವಂತದ್ದು ಅದೊಂದು ನಿಜವಾಗ್ಲೂ ಅದು ಸ್ವಾಗತಾರ್ಹ ಇದೆ ಜಾಸ್ತಿ ಆಗ್ತಿದೆ ಓಕೆ ಸರ್ ಮತ್ತಷ್ಟು ಮಾತುಕತೆಗಳನ್ನು ಮುಂದಿನ ಹಂತದಲ್ಲಿ ತಮ್ಮ ಜೊತೆ ಪವರ್ ವಿತ್ ಲೀಡರ್ ತಂಡ ಮುಂದುವರಿಸಲಿದೆ ಸರ್ ಥ್ಯಾಂಕ್ಸ್